ಸಿಂಗಲ್ ತಾಲೂಕಿನ ಬಿಳಿ ದೇವಾಲಯದ ರಂಗಸ್ವಾಮಿ ಬೆಟ್ಟ ಪ್ರಾಕೃತಿಕ ಪರಿವರ್ತನೆಯಿಂದ ದಿನೇ ದಿನೇ ಕುಸಿಯುತ್ತಿತ್ತು. ಇದನ್ನು ಗಮನಿಸಿದ ಭಕ್ತರೊಬ್ಬರು ತಮ್ಮ ಸ್ವಂತ ಖರ್ಚಿನಿಂದ ಬೆಟ್ಟಕ್ಕೆ ತಡೆಗೋಡೆ ನಿರ್ಮಾಣ ಮಾಡುವ ಕಾರ್ಯಕ್ಕೆ ಲಕ್ಷಾಂತರ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೌದು, ಕುಣಿಗಲ್ ತಾಲೂಕಿನ ಬಸುಮತಿಕೆರೆ ಮೂಲದ ಬೆಂಗಳೂರು ವಾಸಿ ರಾಮಕೃಷ್ಣ ಈ ದೇವರ ಪರಮಭಕ್ತ. ಯಾರು ಬೇಕಾದರೂ ಅಥವಾ ಸರ್ಕಾರ ಏನೇ ಮಾಡಿಕೊಳ್ಳಲಿ ಬಿಡು ಎಂದು ತಾವು ಸುಮ್ಮನೆ ಕೈಕಟ್ಟಿ ಕೂರದೆ ಸ್ವಂತ ಹಣದಿಂದ 50 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿ ತಮ್ಮ ಮನೆ ದೇವರ ರಕ್ಷಣೆಗೆ ಮುಂದಾಗಿದ್ದಾರೆ. ಪಕ್ಕದ ಚನ್ನಪಟ್ಟಣ ಮತ್ತು ಮದ್ದೂರು ತಾಲೂಕುಗಳಿಗೆ ಕುಣಿಗಲ್ ಶಿಂಶಾನ್ ನದಿ ನೀರು ಹರಿಯುತ್ತಿದೆ. ಆದರೆ ಕುಣಿಗಲ್ನ ತಾಲೂಕಿನಲ್ಲಿ ಬಳಸಿಕೊಳ್ಳಲು ಅಸಾಧ್ಯವಾಗಿದ್ದ ಏಕೆ ಎಂದು ನಿಡ್ಸಾಲೆ ಸತೀಶ್ ಪ್ರಶ್ನಿಸಿದ್ದು, ತಕ್ಷಣ ದಯವಿಟ್ಟು ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ. ಮದ್ದೂರು ತಾಲೂಕಿನ ಶಾಸಕರ ಪರಿಶ್ರಮದಿಂದ ಪಕ್ಕದ ಅರಕನಹಳ್ಳಿ ಗ್ರಾಮಕ್ಕೆ ನೀರು ಬಂದಿದೆ. ಅರಕನಹಳ್ಳಿ ಗ್ರಾಮದ ತುರುಕನಘಟ್ಟೆಗೆ ನೀರು ತುಂಬಿದೆ. ಅದು ನಮ್ಮ ಬಾರ್ಡರ್ ಗಡಿ ಭಾಗದಲ್ಲಿದೆ. ಆ ಗಡಿ ಭಾಗದಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ನೀವು ಯೋಜನೆಗಳನ್ನ ರೂಪಿಸ್ತು ಅಂತಂದ್ರೆ ಸುಮಾರು 4-5 ಕೆರೆಗಳನ್ನ ನಿಡ್ಸಾಲೆ ಗ್ರಾಮ ಸಂಬಂಧಪಟ್ಟಂತದ್ದು ಮತ್ತೆ ಪಿವನಮಾಚನಹಳ್ಳಿ ಕೆರೆಗಳು ಇಂಥ ಕೆರೆಗಳನ್ನ ತುಂಬಿಸುವಲ್ಲಿ ತಾವು ಯಶಸ್ವಿ ಆಗುವುದು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಅದ್ರ ಜೊತೆಗೆ ಚನ್ನಪಟ್ಟಣ ತಾಲೂಕು ಕದ್ರಿಮಂಗಲಕ್ಕೆ ಪಕ್ಕದ ಕದ್ರಿಮಂಗಲ ನಮ್ಮ ಕುಣಿಗಲ್ ತಾಲೂಕಿನ ಪಕ್ಕದ ಗಡಿ ಭಾಗದಲ್ಲಿರತಕ್ಕಂಥ ಕದ್ರಿಮಂಗಲಕ್ಕೆ ಚನ್ನಪಟ್ಟಣದ ಶಾಸಕರ ಪರಿಶ್ರಮದಿಂದ ಕೆರೆ ತುಂಬಿ ಹರಿತಾ ಇದೆ. ಆ ನೀರನ್ನು ಕೂಡ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಇದೆ. ನಾವಂತೂ ದೂರದ ಊರುಗಳಿಂದ ಹೋಗಿ ದೂರದಿಂದ ಮಂಗಳೂರು ಕಡೆಯಿಂದನೋ ಇನ್ನೊಂದು ಕಡೆ ನದಿಯಿಂದನೋ ನೀರು ತರತಕ್ಕಂಥ ಯೋಗ್ಯತೆ ನಮಗಿಲ್ಲ. ನಮಗೆ ಅಕ್ಕಪಕ್ಕದಲ್ಲಿ ಬಂದಿರತಕ್ಕಂಥದ್ದನ್ನ ಅಕ್ಕಪಕ್ಕ ತಾಲೂಕಿನ ಶಾಸಕರುಗಳು ಮಾಡತಕ್ಕಂಥದ್ದನ್ನ ಅಲ್ಲಿ ಮುಖಂಡರುಗಳು ಏನಿವತ್ತು ರೈತಾಪಿ ಜನಗಳ ಬಗ್ಗೆ ವಿಶ್ವಾಸ ಇಟ್ಕೊಂಡು ಅವರ ಋಣ ತೀರಿಸೋಕ್ಕೋಸ್ಕರ ಮಾಡ್ತಿದ್ದಾರೆ, ಅದನ್ನ ನಾವು ಮಾಡಲು ಯಾಕೆ ಯಶಸ್ವಿ ಆಯ್ತಾ ಇಲ್ಲ ಅನ್ನೋದೇ ನನ್ನ ಪ್ರಶ್ನೆ ಆಗಿದೆ. ತಾಲೂಕಿನ ಅಡಿಕೆ ಮತ್ತು ಮಾವು ಬೆಳೆಗಾರರಿಗೆ ಬೆಳೆ ವಿಮೆ ಘೋಷಣೆ ಮಾಡಿದ್ದು ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಎಂದು ಹಿರಿಯ ಸಹಾಯಕ ನಿರ್ದೇಶಕರಾದ ನಾಗರಾಜ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕುಣಿಗಲ್ ಪಟ್ಟಣದ ತೋಟಗಾರಿಕಾ ಕಚೇರಿಯಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರಾದ ನಾಗರಾಜ್ ಮಾತನಾಡಿ, ಅಡಿಕೆ ಬೆಳೆಗಾರರಿಗೆ 1,28,000 ಸರ್ಕಾರ ನೀಡುತ್ತದೆ. 5% ಅನುದಾನದಲ್ಲಿ 6,400 ರೂಪಾಯಿಗಳನ್ನು ರೈತರು ನೀಡಬೇಕು. ಕುಣಿಗಲ್ ತಾಲೂಕಿನಲ್ಲಿ ಮಾವು ಬೆಳೆದಿರುವ ಬೆಳೆಗಾರರಿಗೆ 80,000 ರೂಪಾಯಿಗಳನ್ನು ಸರ್ಕಾರ ನೀಡುತ್ತದೆ. ರೈತರು 5% ಅನುದಾನ 4,000 ರೂಪಾಯಿಗಳನ್ನು ಪಾವತಿಸಬೇಕು. ಹೆಚ್ಚಿನ ಮಾಹಿತಿಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಲು ಮನವಿ ಮಾಡಿದ್ದಾರೆ. ತಾಲೂಕಿನ ತೆರೆದಕುಪ್ಪೆಯಲ್ಲಿ ಸಿಲ್ಕ್ ಫಾರಂಗೆ ಸೇರಿದ್ದ 36 ಎಕರೆ ಪ್ರದೇಶ ಪಾಳು ಬಿದ್ದಿದೆ. ಇಲ್ಲಿನ ವಸ್ತುಗಳನ್ನು ಕಳ್ಳರು ಕದಿಯುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ದಿಲೀಪ್ ಆರೋಪಿಸಿದ್ದಾರೆ. ಕುಣಿಗಲ್ ರೇಷ್ಮೆ ತಳಿ ಸಂರಕ್ಷಣೆಗಾಗಿ ಈ ಕೇಂದ್ರವನ್ನು ಅಂದಿನ ವೈಕೆರಾಮಯ್ಯವರು ಸ್ಥಾಪಿಸಿದ್ದರು. ಆದರೆ ನಂತರ ದಿನಗಳಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಮತ್ತು ಹೊಸ ಕಾನೂನುಗಳ ಸಮಸ್ಯೆಯಿಂದ ಇದು ಹಾಳಾಗಿದೆ ಎಂದು ಅವರ ಆರೋಪ. ಇಲ್ಲಿರುವ ಕಟ್ಟಡದ ಕಿಟಕಿ ಬಾಗಿಲುಗಳು ಸೇರಿದಂತೆ ವಿದ್ಯುತ್ ಉಪಕರಣಗಳನ್ನು ಕೂಡ ಕಳ್ಳರು ಕದಿಯುತ್ತಿದ್ದಾರೆ. ತಕ್ಷಣ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಿಲ್ಕ್ ಫಾರಂ 36 ಎಕರೆ ಸಿಲ್ಕ್ ಫಾರಂನಲ್ಲಿದೆ. ಎಲ್ಲಾ ಬೋರ್ವೆಲ್ ಪಾಯಿಂಟ್ಗಳಲ್ಲೂ ಒಂದು ಸ್ಟಾರ್ಟರ್ ಸಹ ಬಿಟ್ಟಿಲ್ಲ ರೀ. ಸ್ಟಾರ್ಟರ್ಗಳನ್ನೆಲ್ಲ ಕಿತ್ಕೊಂಡೋಗಿದೆ ನೋಡಿ, ನಿಮಗೆ ಸಾಕ್ಷಿ ಸಮೇತ ನೋಡಿ. ಇಲ್ಲಿ ಫೀಸ್ ಸಹ ಬಿಟ್ಟಿಲ್ಲ, ಫೀಸ್ನು ಬಿಟ್ಟಿಲ್ಲ, ಈ ಫೀಸ್ಗಳನ್ನೂ ಕಿತ್ಕೊಂಡೋಗಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸ್ಟಾರ್ಟರ್ಗಳು ನೋಡ್ರಿ, ಎಲ್ಲ ಸ್ಟಾರ್ಟರ್ಗಳು ಈ ತರ 8-10 ಸ್ಟಾರ್ಟರ್ಗಳು ಕಿತ್ಕೊಂಡೋಗಿದ್ದಾರೆ. ಸ್ನೇಹಿತರೆ, ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ.